ಹಲವು ದಿನಗಳಿಂದ ಸತತವಾಗಿ ಮಳೆ ಬೀಳುತ್ತಿರುವುದರಿಂದ ನಗರದಲ್ಲಿ ಕಲುಷಿತ ನೀರು ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಬಂದು ಲೇಂಡಿ ನಾಲ ಸೇರುತ್ತಿದೆ ಮತ್ತು ನಾಲದ ಅಕ್ಕಪಕ್ಕದ ಮನೆಗಳ ಮುಂದೆ ಗಲೀಜು ನೀರಿನಿಂದ ಕೆಟ್ಟ ವಾಸನೆ ಬರುತ್ತಿದೆ. ಆದ್ದರಿಂದ ಲೇಂಡಿ ನಾಲ ಗಾಂಧಿನಗರ ಮತ್ತು ಗೋಕುಲ ನಗರದಲ್ಲಿ ಹಾದು ಹೋಗುತ್ತಿದ್ದು ಸರಿಪಡಿಸುವಂತೆ ಶಾಸಕರಿಗೆ ಮನವಿ ಮಾಡಿಕೊಂಡರು. ಗೋಕುಲ ನಗರದಲ್ಲಿ ಪಕ್ಕದ ರೈತರ ಜಮೀನುಗಳಲ್ಲಿ ಕಲುಷಿತ ನೀರು ಹೋಗಿ ಬೆಳೆ ನಾಶವಾಗುತ್ತಿದೆ ಎಂದು ಶಾಸಕರ ಮುಂದೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿನಲ್ಲಿ ನೀರು ನಿಂತು ರೈತರು ನುಕ್ಸಾನ ಮತ್ತು ಮನೆ ಮನೆಗೆ ನೀರು ಹೋಗುದು ಒಂದು ಸಮಸ್ಯೆ ಇದ್ದಾಗ ಹಿಂದಿನ ವರ್ಷನೂ ಹಿಂಗೆ ಸಮಸ್ಯೆ ಇತ್ತು ಬಗೆಹರಿಸಿವಿ. ಈ ಬಾರಿನ ಹಿಂಗೆ ಸಮಸ್ಯೆ ಬಂದಾಗ ನಾವು ಇಲ್ಲಿ ಸರ್ವೆ ಮಾಡಕ್ಕೆ ಬಂದೀವಿ. ಬೆಳಗಾವಿ ನಾಲಾಗ ಏನೇನು ಟಚ್ ಸಣ್ಣ ಸಣ್ಣ ನಾಲಗಳು ಅದಾವೆ, ಅದ್ರ ಮೇಲೆ ಎನ್ಕ್ರೋಚ್ಮೆಂಟ್ ಮಾಡ್ಯಾರದು ಖರೀ ಅದ. ಹೀಗಾಗಿ ಜನರು ಏನೇನು ಅವ್ರು ನಾಲ ಬದುಕದ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ನಾಲ ನಿಮ್ಗೇನು ಜಾಗ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದ ನಾಲ ಜಾಗ ಇವತ್ತು ಅಥವಾ ನಾಲ ಕಂಟಿನ್ಯೂ ಆಗುದನ್ನ ಅದ ನಿಮ್ಗೇನು ಜಾಗ ಸಿಗುವುದಿಲ್ಲ. ಸುಮ್ಮನೆ ಅದ್ರ ಮೇಲೆ ಯಾರೂ ಕನ್ಸ್ಟ್ರಕ್ಷನ್ ಮಾಡೋಕೆ ಹೋಗಬೇಡ್ರಿ, ಎನ್ಕ್ರೋಚ್ಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಒಂದು. ಎರಡನೇದು ಇವತ್ತು ನಾವು ಇಲ್ಲಿ ಗಾಂಧಿನಗರದಿಂದ ಗೋಕುಲ್ ನಗರದಲ್ಲಿ ನಾವು ನೋಡಿದ್ವಿ ಸಣ್ಣ ಪೈಪ್ ಹಾಕ್ಯಾರ ಅದನ್ನು ತೆಗ್ಯಾಕ ಹೇಳಿದ್ವಿ. ಹಂಗೆ ಹೈವೇ ಕಡೆ ಅಲ್ಲಿ ನೋಡಿ ಬಂದೀವಿ ಇದು ಸೇಮ್ ನಾಲ ಅಲ್ಲೇ ಹೋದ್ರು. ಆದ್ರೆ ಒಬ್ರು ಅಲ್ಲೇ ಮಣ್ಣು ಮೀನು ಹಾಕಿದಾರೆ, ಹಂಗೆ ಹಾಕಕ್ಕೆ ಕೊಡುದಿಲ್ಲ. ಅದ ನಾಲ ಸ್ವಚ್ಛ ಆಗ್ಬೇಕು, ಇಲ್ಲಾಂದ್ರೆ ಇಡೀ ನಿಮ್ಮ ಸಲುವಾಗಿ ಎರಡು ಮೂರು ಮಂದಿ ಸಲುವಾಗಿ ಇಲ್ಲಿ ರೈತರು ನುಕ್ಸಾನು, ಜನರು ನುಕ್ಸಾನು, ಮನೆಗಳು ನೀರು ಹೋಗುದು, ಹಿಂಗೆ ಸಮಸ್ಯೆ ಬರೋದು. ಯಾವುದೂ ಪರಿಸ್ಥಿತಿ ಇಂಥ ಕೆಲಸ ಮಾಡೋಕೆ ಹೋಗ್ಬೇಡಿ, ಮಾಡಿದ್ರೆ ಮತ್ತು ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂದ್ರೆ 100%. ಹೀಗಾಗಿ ಯಾವುದೂ ಪರಿಸ್ಥಿತಿ ಬೆಳೆ ಹಾನಿ ಆಗಲಿ, ಇವತ್ತು ತಹಸೀಲ್ದಾರ್ ಬಂದಾರು, ನೀವು ಎಲ್ಲ ರೈತರು ಇನ್ನೊಂದು ವಿನಂತಿ ಅಂದರೆ ನೀವು ಅರ್ಜಿ ಕೊಡಬೇಕು. ಎಲ್ಲಿ ತನಕ ಅರ್ಜಿ ಕೊಡುವುದಿಲ್ಲ ಅಲ್ಲಿ ತನಕ ನಿಮ್ಗೆ ಪರಿಹಾರ ಸಿಗುವುದಿಲ್ಲ. ಹೀಗಾಗಿ ಎಲ್ಲರೂ ಕಂಪಲ್ಸರಿ ಅರ್ಜಿ ಕೊಡ್ರಿ. ಅರ್ಜಿ ಕೊಟ್ಟಿದ ಮೇಲೆ ಅವರು ಫಾಲೋ ಕೃಷಿ ಇಲಾಖೆ ಹೋಗ್ತದೆ, ಅಲ್ಲಿಂದ ನಿಮ್ಗೆ ನಿಮ್ಮ ಅಕೌಂಟ್ಗೆ ನೇರವಾಗಿ ರೊಕ್ಕ ಜಮಾ ಆಗ್ತದೆ. ನೀವು ಅರ್ಜಿ ಕೊಡಲಿಲ್ಲ ಅಂದರೆ ರೊಕ್ಕ ಸಿಗುವುದಿಲ್ಲ. ಹೀಗಾಗಿ ಯಾರು ಬ್ಲೇಮ್ ಮಾಡೋಕ್ಕಿಂತ ನೀವು ಪಹಲ ಅರ್ಜಿ ಕೊಡ್ರಿ, ಯಾರು ಅರ್ಜಿ ಕೊಡ್ತಾರೋ ಸಿಗಲಿಲ್ಲ ಅಂದ್ರೆ ನಮ್ಗೆ ಹೇಳಿ, ನಾವು ನಿಮ್ಮ ಪರವಾಗಿ ಇದ್ದೀವಿ. ಹೀಗಾಗಿ ಎರಡು ಸಮಸ್ಯೆ ಅವನು ಎರಡು ಮೂರು ದಿವಸ ಬಗೆಹರಿಸ್ಬೇಕಂತ ನಿಮ್ಮ ಎಲ್ಲ ಕಾರ್ಪೊರೇಷನ್ ಇರಲಿ, ತಹಸೀಲ್ದಾರ್ ಇರಲಿ, ನಾವೆಲ್ಲರೂ ಕೂಡ ಬಗೆಹರಿಸ್ತೇವೆ. ಜನರು ಸರ್ಕಾರ ಕೊಡ್ಬೇಕು. ಹೀಗಾಗಿ ಮತ್ತು ನನ್ನ ಮೇಲೆ ಅನ್ಯಾಯ ಆಗೈತೆ ಅಂತ ಹೇಳಬಾರ್ದು. ನೀವು ಅನ್ಯಾಯ ನೀವು ಮಾಡತ್ರಿ, ಯಾಕಂದ್ರೆ ನಾಲ ಮೇಲೆ ಎನ್ಕ್ರೋಚ್ ಮಾಡಿ ನೀವು ಅನ್ಯಾಯ ಮಾಡತ್ರಿ. ಹಿಂಗೆ ಎಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ತಮ್ಮ ತಮ್ಮ ಎನ್ಕ್ರೋಚ್ಮೆಂಟ್ ತೆಗೀರಿ, ಇಲ್ಲಾಂದ್ರೆ ನೇರವಾಗಿ ಸರ್ಕಾರದಿಂದ ನಾವು ತೆಗಿತೀವಿ.